ಅಜ್ಜಿ ಏಕಾಏಕಿ ನನ್ನ ಹೀಗೆ ಬರೋದು ಕೇಳಿ ಎಲ್ಲಿಗೆ ಹೋಗ್ತಿರೋದು ಅಂತಾನೂ ಹೇಳ್ತಾ ಇಲ್ಲ ನೀವು. ನಾನು ಎಷ್ಟು ಗಾಬರಿಲಿ ಏನಾಯ್ತೋ ಏನು ಅನ್ಕೊಂಡು ಓಡ್ ಬಂದೆ ಗೊತ್ತಾ. ಇವಾಗ ನೋಡಿದ್ರೆ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದು ಹೇಳ್ತಾ ಇಲ್ಲ ನೀವು. ಅದೇನ್ ಪಮ್ಮಿ, ಅದು ನಮ್ಮ ಹತ್ರನೇ ಸೀಕ್ರೆಟ್ ಮಾಡ್ತಿದ್ದೀರಲ್ಲ ನೀವು. ಅದೇನ್ರೋ, ಒಳ್ಳೆ 7 ತಿಂಗಳಲ್ಲಿ ಹುಟ್ಟಿದವ್ರ ತರ ಆಡ್ತಿದ್ದೀರಲ್ಲ ನೀವಿಬ್ರು. ಇನ್ನೇನು, ಇನ್ ಸ್ವಲ್ಪ ಹೊತ್ತಲ್ಲೇ ನಿಮ್ಮಿಬ್ರಿಗೂ ಗೊತ್ತಾಗತ್ತೆ, ಸ್ವಲ್ಪ ವೇಟ್ ಮಾಡಿ. ಆಯ್ತು ಬಿಡಿ, ನಿಮ್ ಮಾತಿಗೆ ಇಲ್ಲ ಅನ್ನೋ ಧೈರ್ಯ ನಮ್ಗಿದ್ಯಾ ಅಲ್ವೇನ್ರಿ ಕಾವೇರಿ? ಹೌದು ಸರ್, ಮತ್ತೆ ಅವ್ರು ಯಾರು ಅನ್ಕೊಂಡಿದ್ದೀರಾ? ಪ್ರಮೋದ ದೇವಿಯವರು. ಅವ್ರ ಎದುರುಗಡೆ ಮಾತಾಡೋದಕ್ಕೂ ಗುಂಡಿಗೆ ಇರಬೇಕು, ಅದು ನಮ್ಗೆ ಎಲ್ಲಿದೆ ಸರ್? ಅಬ್ಬಬ್ಬಬ್ಬಾ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ ಕಾಲು ಎಳಿಯೋ ತರ ಆಗ್ಬಿಟ್ರಲ್ಲ ನೀವಿಬ್ರು. ಇರ್ಲಿ ಇರ್ಲಿ, ನೋಡ್ಕೋತೀನಿ, ನನಗೂ ಒಂದ್ ಕಾಲ ಬರುತ್ತೆ. ಎಲ್ಲರ ಕಾಲ ಎಳಿಯತ್ತೆ ಕಾಲ. ಏನ್ ಸರ್, ನಿಮ್ಗೂ ನಮ್ಮ ಒಪ್ಪಿ ಸರ್ ಡೈಲಾಗ್ ಗೊತ್ತಾ? ರೀ, ನನ್ನ ಏನು ಗೊತ್ತಿಲ್ಲದೆ ಇರೋ ದಡ್ಡ ಅನ್ಕೊಂಡಿದೀರ ನೀವು? ಅಗಸ್ತ್ಯ ಹಿಂದೆ ವಿವೇಕ್ ಫಾಲೋ ಮಾಡ್ತಿದ್ದಾನೆ. ರೇರ್ ಗ್ಲಾಸ್ ಅಲ್ಲಿ ನೋಡು. ಪೊಮ್ಮೆ, ನೀವು ನೋಡಿದ್ರೆ ನಮ್ಗೆ ಎಲ್ಲ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಭಾವ ಏನ್ ಮಾಡೋದು ಇವಾಗ? ಮಾಡೋದೇನಿಲ್ಲ ಅಗಸ್ತ್ಯ, ಫಾಸ್ಟ್ ಆಗಿ ಹೋಗಿ ಸುಮ್ನೆ ಲೆಫ್ಟ್ ರೈಟ್ ಅಂತ ಕನ್ಫ್ಯೂಸ್ ಮಾಡ್ತಾ ಹೋಗು. ಆಮೇಲೆ ನಾವು ನಮ್ ಜಾಗಕ್ಕೆ ಹೋದ್ರಾಯ್ತು, ಬೇಗ. ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಡೌಟ್ ಇದೆ ಪೊಮ್ಮೆ? ಇರಬಹುದು ಅಗಸ್ತ್ಯ, ಅವನ್ ತಂಗಿನ ಅಷ್ಟು ಪ್ರೀತಿಸ್ತಾನಲ್ವಾ, ಇದು ಅವಳು ಭವಿಷ್ಯದ ಪ್ರಶ್ನೆ. ನಿನ್ನ ನಡವಳಿಕೆ ಅವನಿಗೆ ಅನುಮಾನ ಬಂದಿರ್ಬೋದು, ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಅದೆಲ್ಲ ಆಮೇಲೆ ನೋಡೋಣ, ಮೊದಲು ಅವನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನೋಡು. ಯಾಕೆ ಹೀಗೆ ಓಡಿಸ್ತಾ ಇದ್ದಾನೆ ಅವನು? ನಾನು ಫಾಲೋ ಮಾಡ್ತಿರೋದು ಗೊತ್ತಾಗೋಯ್ತಾ? ಐ ಡೋಂಟ್ ಕೇರ್, ಗೊತ್ತಾದರೆ ಗೊತ್ತಾಗಲಿ. ಇವ್ರು ಇವತ್ತು ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದನ್ನು ನಾನು ಕಂಡುಹಿಡಿದೆ ಬಿಡೋದಿಲ್ಲ. ಏನು ಪಮ್ಮಿ ಇದು, ಭಾವ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾನೆ ಇದ್ದಾರೆ. ಇವನಿಗೆ ಹೇಗೆ ಗೊತ್ತಾಯ್ತೋ ಏನೋ,